ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಕನ್ನಡದ ವ್ಯಾಕರಣದ ರಿವಿಷನ್ ಸೀರೀಸ್ ಏನು ಮಾಡ್ತಾ ಇದ್ದೀವಿ, ಇದರಲ್ಲಿ ಇವತ್ತು ಮೂರನೇ ಒಂದು ಚಾಪ್ಟರ್. ಇವತ್ತು ನಾನು ನಿಮಗೆ ದೇಶೀಯ ಮತ್ತು ಅನ್ಯದೇಶೀಯ ಪದಗಳದ ಬಗ್ಗೆ ಡಿಫ್ರೆನ್ಸ್ಗಳು ತಿಳಿಸ್ತಾ ಹೋಗ್ತೀನಿ, ಜೊತೆಗೆ ರಳ ಕುಳ ಕ್ಷಳಗಳ ಬಗ್ಗೆ ಹೇಳ್ತೀನಿ. ಸೊ ವೆರಿ ಇಂಪಾರ್ಟೆಂಟ್, ರಳ ಸಿಂಪಲ್ ಅದು, ರಳ ಕುಳ ಕ್ಷಳ ಅಂತಂದ್ರೆ ಏನು ಅಂತ ಅದ್ರ ಬಗ್ಗೆ ತಿಳಿಸ್ತೇನೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ, ಎಸ್ಪೆಷಲಿ ಈ ಸೀರೀಸ್ ಏನು FDA SDA ಆಗಿ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ನಿಮಗೆ ಕೋರ್ಸ್ ಬೇಕು ಅಂತಂದರೆ, ಇದು ಪ್ರಶ್ನೋತ್ತರ ಮುಖಾಂತರ ನಿಮಗೆ ರಿವಿಷನ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಕೋರ್ಸ್ ಬೇಕು ಅಂದರೆ ನಾನು ವ್ಯಾಕರಣದ ಚಾಪ್ಟರ್ ವೈಸ್ ಕೋರ್ಸ್ ಮಾಡ್ತೀನಿ ಸ್ನೇಹಿತರೆ. ಅದರದ್ದು ಪ್ಲೇಲಿಸ್ಟನ್ನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿರ್ತೀನಿ, ಲಿಂಕು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಕನ್ನಡದ ವ್ಯಾಕರಣದ ಸೆಪ್ರೇಟ್ ಪ್ಲೇಲಿಸ್ಟ್ ಇದೆ, ಒಂದು 12-15 ಕಂಪ್ಲೀಟ್ ವ್ಯಾಕರಣ ಇದೆ. ಮತ್ತು ನನ್ನ ಟೆಲಿಗ್ರಾಮ್ ಆ್ಯಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸ್ನೇಹಿತರೆ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಪುನೀತ್ ಫೋರಮ್ ಅಂತ ಹೋಗಿ ಸರ್ಚ್ ಮಾಡಿದ್ರೂ ಕೂಡ ನಿಮ್ಮ ಟೆಲಿಗ್ರಾಮಲ್ಲಿ ಸಿಗುತ್ತೆ. ನಿಮಗೆ PDF ನೋಟ್ಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ಇನ್ಫಾರ್ಮೇಷನ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ, ಸೊ ಎಲ್ಲ ಡೀಟೇಲ್ಸು ಕೂಡ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಡೇ ಬೈ ಡೇ ಸಿಗ್ತಾ ಹೋಗ್ತದೆ. ಫೈನ್ ಸರ್, ಇವತ್ತು ಪದಗಳ ಬಗ್ಗೆ ತಿಳಿಸ್ತೇನೆ. ಪದಗಳು ಫಸ್ಟ್ ನೋಡಿ, ಅನ್ಯ ದೇಶೀಯ ಪದಗಳು, ದೇಶೀಯ ಪದಗಳು. ಅದಕ್ಕಿಂತ ಮುಂಚೆ ಅನ್ಯ ಪದ ದೇಶೀಯ ಪದಗಳು ಅಂದ ತಕ್ಷಣ ಪದಗಳೊಂದು ಅರ್ಥ ಆಗಬೇಕಲ್ವಾ? ಸೊ ವಾಟ್ ಈಸ್ ಪದಗಳು ಅಂದ್ರೇನು ಸರ್, ಪದ ರಚನೆ ಹೆಂಗಾಗುತ್ತೆ, ಉದಾಹರಣೆ ಕೊಡಿ. ಸರ್, ಪದ ಅಂತಂದ್ರೆ ಏನಿಲ್ಲ, ಅರ್ಥ ಒತ್ತಾಗಿ ನಾವು ಅಕ್ಷರಗಳನ್ನ ಜೋಡಿಸ್ತೀವಲ್ಲ, ಆ ಈ ಉ ಎ ಇದು ಅರ್ಥ ಒತ್ತಾಗಿ ಒಂದು ಮೀನಿಂಗ್ ಕೊಡಬೇಕು, ಅದು ಓಕೆ, ಅದನ್ನ ಪದ ರಚನೆ ಅಂತ ಕೇಳ್ತೀವಿ. ಒಂದು ಒಂದೊಂದ್ಸಲ ಏನಾಗುತ್ತೆ ಅಂದರೆ, ಆ ಒಂದು ಒಂದು ಅಕ್ಷರ ನಮ್ಗೆ ಏನಾಗುತ್ತೆ, ನಮಗೆ ಪದವಾಗಿ ಕರೆಯಲ್ಪಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಉದಾಹರಣೆಗೆ ಆ ಮನೆ ಈ ತೋಟ, ಇಲ್ಲಿ ನೋಡಿ ಆ ಮನೆ ಈ ತೋಟ, ಅಥವಾ ಈ ಮನೆ ನೋಡಿರಿ, ಆ ಮನೆ ಅಂದರೆ ದೂರದಲ್ಲಿರುತ್ತೆ, ಈ ಮನೆ ಅಂದರೆ ಇಲ್ಲೇ ಹತ್ತಿರದಲ್ಲಿರತಕ್ಕಂಥ ತೋರಿಸ್ತಾ ಇರ್ತೀವಿ ನಾವು. ಸೊ ಇಲ್ಲಿ ಮನೆ ತೋಟ ತೋ ಮತ್ತು ಟಾ ಸೇರಿ ಒಂದು ಅರ್ಥವತ್ತಾಗಿದೆ, ಇದು ಪದ. ಇಲ್ಲಿ ಆ ಮನೆ ಈ ಮನೆ ಇದೆಯಲ್ಲ, ಆ ಅಂದರೆ ಅಲ್ಲಿ ಅನ್ನೋದು ತೋರಿಸ್ತಾ ಇದೆ ದೂರ, ಈ ಮನೆ ಅಂದರೆ ಇಲ್ಲಿ ಅನ್ನೋದು ತೋರಿಸ್ತಾ ಇದೆ. ಸೊ ಒಂದೊಂದ್ಸಲ ಏನಾಗುತ್ತೆ, ಆ ಈ ಅನ್ನೋ ಪದಗಳು ಕೂಡ ನಮಗೆ ಅಕ್ಷರಗಳಾಗಿ ಪರಿಣಮಿಸ್ತವೆ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಈ ಪದ ಅಂದರೆ ಗೊತ್ತಾಯ್ತಲ್ಲ, ಅಕ್ಷರಗಳ ಅರ್ಥವತ್ತಾಗಿ ಜೋಡಿಸಿರ್ತೇವಲ್ಲ, ಅದನ್ನ ಪದಗಳು ಅಂತ ಕರಿತೀವಿ. ಫೈನ್ ಸರ್, ನೆಕ್ಸ್ಟ್ ದೇಶೀಯ ಪದಗಳು ಅಂತಂದ್ರೇನು? ಸಿ, ಕನ್ನಡದಲ್ಲಿರುವ ಮೂಲ ಪದಗಳನ್ನು, ಶುದ್ಧ ಕನ್ನಡ ಪದಗಳನ್ನು ದೇಶೀಯ ಪದಗಳು, ಕನ್ನಡದ ಮೂಲ ಪದ ಓಕೆ, ಅದನ್ನ ದೇಶೀಯ ಪದ ಅಂತ, ನಮ್ಮ ದೇಶೀಯ ಪದ ಅಂತ ಕರಿತೀವಿ. ಓಕೆ, ಉದಾಹರಣೆ ನೋಡಿದ್ರೆ ನಾವು ಅದನ್ನ ಡಿವೈಡ್ ಮಾಡೋಣ. ಓಕೆ, ಅಂಗಾಂಗಗಳನ್ನ ನಾವು ಕೈ ಕಾಲು ಹೊಟ್ಟೆ ಬೆನ್ನು ಅಂತ ಕರಿತೀವಿ, ಇದು ಕೂಡ ದೇಶೀಯ ಪದಗಳೇ. ಈಗ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಮಾವ ಭಾವ ಅಣ್ಣ ತಂಗಿ ತಮ್ಮ, ಇದು ಕೂಡ ದೇಶೀಯ ಪದಗಳೇ, ಆದರೆ ಸಂಬಂಧ ವಾಚಕನ ಸೂಚಿಸ್ತವೆ ಅಲ್ವಾ? ನಾನು ನಿಮಗೆ ಡಿವೈಡ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಪ್ರಾಣಿಗಳು, ಪ್ರಾಣಿಗಳು ಇಲಿ ಹಾವು ಎತ್ತು ಅನ್ನೋದು ದೇಶೀಯ ಪದಗಳೇ. ನೋಡಿ ಇಲ್ಲಿ ಏನು ಕೊಟ್ಟಿದ್ದೀನಿ, ನಿಮಗೆ ಅಕಸ್ಮಾತ್ ಕನ್ಫ್ಯೂಸ್ ಆಗ್ತದೆ ಅಂದರೆ ಇದನ್ನು ನೀವು ತಿಳ್ಕೊಳ್ಳೇಬೇಡಿ. ಓಕೆ, ಪ್ರಾಣಿಗಳು ಪದಾರ್ಥಗಳು ಇವೆಲ್ಲ ಬೇಕಾಗಿಲ್ಲ. ಈ ಉದಾಹರಣೆಗಳೇನಿದೆ, ಇವೆಲ್ಲ ದೇಶೀಯ ಪದಗಳಿಗೆ, ನಮ್ಮ ಕನ್ನಡದ ಪದಗಳು, ಮೂಲ ಕನ್ನಡದಲ್ಲಿ ಇರತಕ್ಕಂಥ ಮೂಲ ಪದಗಳು. ಈಗ ಬಾಗಿಲು, ಉಪ್ಪು, ಹಾಲು, ಚಿಲಕ, ಇಲಿ, ಹಾವು, ಎಮ್ಮೆ, ಎತ್ತು, ಎಮ್ಮೆ, ದನ, ಕೋಳಿ. ಓಕೆ, ನಾನು, ಅವನು, ನೀನು, ಅವಳು, ಅದು, ಅವು, ಇವೆಲ್ಲ ದೇಶೀಯ ಪದಗಳು. ಓಕೆ, ನಮ್ಮ ಕನ್ನಡದ ಮೂಲ ಪದಗಳು ಇವುಗಳು. ಓಕೆ, ಮತ್ತು ಒಂದರಿಂದ 1999 ತನಕ ನಮಗೆ ದೇಶೀಯ, 1000 ನಮ್ಮ ದೇಶೀಯ ಪದ ಅಲ್ಲ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಧಾತುಗಳು ತಿನ್ನು ಹೋಗು ಹೇಳು ಬಿಡು ಅಂತಕ್ಕಂಥದ್ದು ಕೂಡ ನಮ್ಮ ದೇಶೀಯ ಪದಗಳು. ಸೊ ಇಲ್ಲಿ ನಿಮಗೆ ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, ಇದನ್ನು ನೀವು ನೆಸೆಸರಿ ಇಲ್ಲ, ಇದು ನಿಮಗೆ ನಾನು ಡಿವೈಡ್ ಮಾಡಿರತಕ್ಕಂಥದ್ದು ಅಷ್ಟೇ. ಬಟ್ ಇಲ್ಲಿರ್ತಕ್ಕಂಥ ಎಲ್ಲ ಉದಾಹರಣೆಗಳು ಕೂಡ ನಮಗೆ ದೇಶೀಯ ಪದಗಳು, ನಮ್ಮ ಕನ್ನಡದ ಮೂಲ ಪದಗಳನ್ನ ದೇಶೀಯ ಪದಗಳು ಅಂತ ಕರಿತೀವಿ. ಓಕೆ, ಅನ್ಯ ದೇಶೀಯ ಪದ ಅಂದ್ರೇನು? ಅನ್ಯ ದೇಶ ಅಂದರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಅನ್ಯ ದೇಶೀಯ ಅಂದ ತಕ್ಷಣ ನೀವು ದಯವಿಟ್ಟು ಸಂಸ್ಕೃತ ಮತ್ತು ಪ್ರಾಕೃತನ ಹೊರತುಪಡಿಸಿ, ಯಾಕೆಂದರೆ ಡೈರೆಕ್ಟಾಗಿ ಕೇಳ್ತಾನೆ ಸಂಸ್ಕೃತ ಪದ ಆದರೆ ಡೈರೆಕ್ಟಾಗಿ ಕೇಳ್ತಾನೆ. ಇದು ನೋಡಿ, ಈಗ ಸಂಸ್ಕೃತನ ಪ್ರಾಕೃತನ ನಾವು ಆಡು ಭಾಷೆ ಪ್ರಾಕೃತ ಅಂತ ಕರಿತೀವಲ್ಲ, ಯಾಕೆ ಹೊರತುಪಡಿಸಿ ಅಂತ ಇದ್ದೀವಿ ಅಂತಂದರೆ, ಸಿ ಈ ನೆಕ್ಸ್ಟ್ ಚಾಪ್ಟರ್ ತಗೋತೀನಿ. ತತ್ಸಮ, ತತ್ಸಮ ಈಸ್ ಎ ಕಂಪ್ಲೀಟ್ ಏನು ಸಂಸ್ಕೃತ ಪದ. ತದ್ಭವ ಇದೆಯಲ್ಲ, ಅದು ಏನಾಗುತ್ತೆ ನಮಗೆ ಸ್ವಲ್ಪ ಮಾಡಿಫಿಕೇಶನ್, ಅಥವಾ ಕಂಪ್ಲೀಟ್ ಮಾಡಿಫಿಕೇಶನ್. ಹೆಂಗೆ ಮಾಡಿಫೈ ಮಾಡಿರ್ತೀವಿ, ಹೆಂಗೆ ಮಾರ್ಪಾಡು ಮಾಡಿರ್ತೀವಿ ಅಂದರೆ ನಮ್ಮ ಆಡು ಭಾಷೆಗೆ ತಕ್ಕಂತೆ ಮಾರ್ಪಾಡು ಮಾಡಿರ್ತೀವಿ. ಸೊ ಅದಕ್ಕೆ ಈ ಪ್ರಾಕೃತ ಮತ್ತು ಸಂಸ್ಕೃತ ಪದನ ಬಿಟ್ಟು ಬೇರೆ ಏನು ನಾವು ಕರಿತೀವಿ, ಕನ್ನಡ ಭಾಷೆಗೆ ಬಂದಿರ್ತಾವಲ್ಲ, ಹೊರತುಪಡಿಸಿ ಇತರ ಭಾಷೆಗಳಿಂದ ಕನ್ನಡ ಭಾಷೆಗೆ ಬಂದ ಪದಗಳನ್ನು ಅನ್ಯ ದೇಶೀಯ ಪದ ಅಂತ ಕರಿತೀವಿ ಸರ್. ಓಕೆ, ವೆರಿ ಇಂಪಾರ್ಟೆಂಟ್. ಈಗ ಉದಾಹರಣೆಗೆ ನೋಡೋಣ, ಅನ್ಯ ದೇಶೀಯ ಪದಗಳಲ್ಲಿ ನಿಮಗೆ ಉರ್ದು ಇದೆ, ಪರ್ಷಿಯನ್ ಇದೆ, ಮತ್ತು ನಮ್ಮ ಹಿಂದೂಸ್ತಾನಿ ಇದೆ, ಇಂಗ್ಲೀಷ್ ಪದಗಳಿಂದ ಇದೆ, ಪೋರ್ಚುಗಲ್ ಪದಗಳಿಂದ, ಇದೆಲ್ಲ ನಾನು ನಿಮಗೆ ಪಠ್ಯ ಮಾಡಿದ್ದೀನಿ. ಸೊ ನಾವು ಹಿಂಗೆ ಓದೋದ್ ಬದಲು ನಾನು ಮಾಡೋಣ, ಕಂಪೇರಿಟಿವ್ಲಿ ಓದೋಣ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಇದನ್ನೇ ನಾನು ಏನು ಮಾಡಿದ್ದೀನಿ, ಇಲ್ಲಿ ವರ್ಟಿಕಲ್ ಆಗಿ ತೊಗೊಂಡಿದ್ದೀನಿ. ಓಕೆ, ಗ್ರೀಕ್ ಮತ್ತು ರೋಮನ್ ಪದ. ಓಕೆ, ಗ್ರೀಕ್ ಮತ್ತು ರೋಮನ್ ಪದ.
ಇವುಗಳು ಪರ್ಷಿಯನ್ ಪದಗಳು, ಇವುಗಳೆಲ್ಲ ಪರ್ಷಿಯನ್ ಪದಗಳು. ಅರಬ್ಬಿ ಪದಗಳು, ಇದು ಫುಲ್ಲು ಅರಬ್ಬಿ ಪದಗಳು. ಇದು ಫುಲ್ಲು ಪೋರ್ಚುಗೀಸ್ ಪದಗಳು. ಇದಕ್ಕೆ ಫುಲ್ಲು ಉರ್ದು ಪದಗಳು. ಇದು ಫುಲ್ಲು ಹಿಂದೂಸ್ತಾನಿ. ಇದು ಇಂಗ್ಲೀಷ್. ಸೊ ನಾನು ಯಾಕೆ ಪಕ್ಕ ತಗೊಂಡಿದ್ದೀನಿ ಇದನ್ನು ಅಂತಂದರೆ, ನಿಮಗೆ ಇದರಲ್ಲಿ ಟ್ರಿಕ್ಸ್ ಅಂತ ಹೇಳಕ್ಕೆ ಬರಲ್ಲ, ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಎಷ್ಟೊಂದು ನಿಮಗೆ ಅಬಕಾರಿ ಅಂತಕ್ಕಂಥದ್ದು ಪರ್ಷಿಯನ್ ಪದ, ಒಬ್ಬರು ಅದನ್ನು ಉರ್ದು ಅಂತ ಟಿಕ್ ಮಾಡಿಬಿಡ್ತಿರ್ತೀರ, ಅಥವಾ ಹಿಂದೂಸ್ತಾನಿ ಅಂತ ಟಿಕ್ ಮಾಡಿರ್ತೀರ, ಅಥವಾ ಅರಬ್ಬಿ ಅಂತ ಟಿಕ್ ಮಾಡಿರ್ತೀರ. ಯಾಕಂದರೆ ಆಲ್ಮೋಸ್ಟ್ ನಿಮಗೆ ಈಗ ನೋಡಿ, ಅರಬ್ಬರು ಪರ್ಷಿಯನ್ನರು ನಮ್ಮ ಭಾರತ ಕಾಲಕ್ಕೆ ಫಸ್ಟ್ ಪರ್ಷಿಯನ್ ಬಂದರು, ಅರಬ್ ಬಂದರು ಅಂತ ನಾವೇನು ಹೇಳ್ತಾ ಹೋಗ್ತೀವಿ, ಎಲ್ಲ ಅಲ್ಲಲ್ಲೇ ಪಕ್ಕ ಅರಬ್ ದೇಶ, ಅರಬ್ ಕಂಟ್ರೀಸ್ ಪಕ್ಕದಲ್ಲಿರ್ತಕ್ಕಂಥ ಇರಾಕ್, ಇರಾನ್, ಅವೆಲ್ಲ ಪರ್ಷಿಯನ್ ಕಂಟ್ರೀಸ್. ಸೊ ಏನಾಗುತ್ತೆ ಅಂದರೆ ಪದಗಳು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ನಿಮಗೆ, ಇದು ಪರ್ಷಿಯನ್ದ ಇದು ಅರಬ್ದ ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಗ್ರೀಕ್ ಇದೆಲ್ಲ, ಈಗ ಏನು ಮಾಡಬೇಕು ಅಂದರೆ ಈ ಕನ್ಫ್ಯೂಷನ್ ಇರೋ ಪದಗಳನ್ನ ಇಲ್ಲಿ ತೊಗೊಂಡಿದ್ದೀನಿ. ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಇಷ್ಟರಲ್ಲೇ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಕಂಪೇರಿಟಿವ್ಲಿ ಓದಿದ್ರೆ ನಿಮ್ಗೆ ಏನಾಗುತ್ತೆ, ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಇದರಲ್ಲಿ ಟ್ರಿಕ್ಸ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಜಾಸ್ತಿ, ಓಕೆ. ನೋಡಿ, ಈಗ ಗ್ರೀಕ್ ಮತ್ತು ರೋಮನ್ ಪದ ದಮ್ಮಡಿ, ದಮ್ಮಡಿ, ಧಮ್ಮ, ದಿನಾರ, ಗದ್ಯಾಣ ಅಂತ ಕರಿತೀವಿ, ಓಕೆ. ಈಗ ಪರ್ಷಿಯನ್ ಪಾರ್ಸಿಗಾದರೆ ಅಬಕಾರಿ ರಸ್ತೆ, ನೋಡಿ ರಸ್ತೆ ಕನ್ನಡ ಅಂತ ಹೇಳ್ಬಿಡ್ತೀನಿ, ನೋ ದವಾಖಾನೆ, ಚೌಕಾಸಿ, ಜಮೀನು, ಓಕೆ, ಅಜಮಾಯಿಸಿ, ಆಮದು, ಆಮದು ನೋಡಿ, ಆಮದು, ದಲ್ಲಾಳಿ, ಮಸಲತ್ತು, ದಿವಾನ, ಸರಕಾರ, ಇವೆಲ್ಲ ಪರ್ಷಿಯನ್ ಪದಗಳು. ಅರಬ್ಬಿಲಿ ಅಮಾನತು, ಅಸಲು, ಇನಾಮು, ಕಾಯ್ದೆ, ಗಲೀಜು, ತಕರಾರು, ತರಬೇತಿ, ನಕಲಿ, ಇದು ಅರಬ್ಬಿ ಪದಗಳು. ಪೋರ್ಚುಗಸಲ್ಲಿ ಮೇಜು, ತಂಬಾಕು, ಅನಾನಸ್ಸು, ಸಾಬೂನು, ಆಸ್ಪತ್ರೆ, ಚೊಂಬು, ಚಾ, ಇಸ್ತ್ರಿ, ರಸೀದಿ, ಇವೆಲ್ಲ ಏನಾಗುತ್ತೆ ಪೋರ್ಚುಗೀಸ್ ಪದಗಳಾಗುತ್ತೆ, ಓಕೆ. ಉರ್ದು ಕಿಮ್ಮತ್ತು, ತಾರೀಕು, ತಾಲೂಕು, ಅಹವಾಲು, ಇಲಾಖೆ, ದರ್ಜೆ, ಬಂದೂಕು, ರುಜ್ರು, ಶುರು, ಶಾಮೀಲು, ದಾಖಲೆ ಮತ್ತು ಜುಲ್ಮಾನೆ, ಇವೆಲ್ಲ ಉರ್ದು ಪದಗಳಾಗುತ್ತೆ. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗೋದೆ ಯಾವುದಕ್ಕೆ ಅಂತಂದರೆ, ಪೋರ್ಚುಗೀಸ್ ನೆನ್ಪಿಟ್ಕೋಬೋದು, ಗ್ರೀಕ್ ಮತ್ತು ರೋಮನ್ ನೆನ್ಪಿಟ್ಕೋಬೋದು, ಇಂಗ್ಲೀಷ್ ನೆನ್ಪಿಟ್ಕೋಬಿಡ್ಬೋದು. ಯಾಕಂದರೆ ಬಸ್ಸು, ಕಾರು, ಕಾಲೇಜು, ಸೈಟು, ಪೆನ್ನು, ಸ್ಯಾನಿಟರಿ, ಸೋಪು, ಡಿಪ್ಲೊಮೋ, ಇದು. ಆದರೆ ಈ ಪರ್ಷಿಯನ್ನು ಮತ್ತು ನಿಮಗೆ ಇಲ್ಲಿ ನೋಡಿ, ಹಿಂದೂಸ್ತಾನಿಲಾದರೆ ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರು, ಇಲ್ಲಿ ನೋಡಿ, ಇಲ್ಲಿ ದರ್ಬಾರು ಇದೆ, ಇಲ್ಲಿ ದವಾನೆಕಾಯಿ ಇದೆ. ಸೊ ಏನಾಗುತ್ತೆ, ಹಿಂದೂಸ್ತಾನಿನ ಇದು ಕನ್ನಡನ ಅಥವಾ ಪರ್ಷಿಯನ್ ಪದನ ಅಂತ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಹಿಂಗೆ ಕಂಪೇರಿಟಿವ್ಲಿ ಓದಿ ಅರ್ಥ ಆಗುತ್ತೆ. ಇದರಲ್ಲಿ ಟ್ರಿಕ್ಸ್ ಅಂತೇನಿಲ್ಲ. ಒಂದು ಏನು ಹೇಳ್ಬೋದು ಅಂದರೆ, ಈಗ ಉರ್ದು ಇದೆಯಲ್ಲ, ಉರ್ದು ಸ್ವಲ್ಪ ಹಿಂದಿ ನಿಮಗೆ ಸೇಮ್ ಬರುತ್ತೆ, ಓಕೆ. ಉರ್ದು ಮತ್ತು ಇಲಾಖಾ, ಹಿಂದಿಲಿ ಇಲಾಖಾ ಅಂತಲೇ ಬರ್ತೀವಿ, ಇಲಾಖೆ ಅಂತ ಬರ್ತೀವಿ, ದರ್ಜೆ ಅಂತ ಬರ್ತೀವಿ, ಬಂದೂಕು ಅಂತಲೇ ಬರ್ತೀವಿ, ಓಕೆ, ರುಜು ಅಂತ ಬರ್ತೀವಿ, ಶಾಮಿಲ್ ಅಂತ ಹಿಂದಿಲೇ ಬರ್ತೀವಿ. ಸ್ವಲ್ಪ ಉರ್ದುಗೂ ಹಿಂದಿ, ಹಿಂದಿ ಪದ ನೀವು ಬಳಸ್ತಾ ಇದ್ರೆ ಗೊತ್ತಿದ್ರೆ ನಿಮಗೆ ಸ್ವಲ್ಪ ನಿಮಗೆ ಉರ್ದು ಹಿಂದಿ ಮ್ಯಾಚ್ ಆಗ್ತದೆ. ಸೊ ಅದೊಂದು ಟ್ರಿಕ್ಕಾಗಿ ನಾವು ಬಳಸ್ಕೋಬೋದು ಅಷ್ಟೇ ಹೊರತು, ಇನ್ನು ಇದಕ್ಕೆ ಪರ್ಷಿಯನ್ಗೆ ಮತ್ತು ಹಿಂದೂಸ್ತಾನಿಗೆ ಏನಾಗುತ್ತೆ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಈ ಕಂಪೇರಿಟಿವ್ಲಿ ಓದಿ, ಇದನ್ನ 2-3 ಸಲ ಓದಿ, 3-4 ಸಲ ಓದಿ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ, ಓಕೆ. ನೆಕ್ಸ್ಟ್ ಬನ್ನಿ, ರಳ, ಕುಳ, ಕ್ಷಳ. ಇದು ಸಿಂಪಲ್ ಆಗಿದೆ ಅಂದರೂ ಸ್ವಲ್ಪ ಡಿಫಿಕಲ್ಟಿ ಅನ್ಸುತ್ತೆ. ಯಾಕಂದರೆ ಒಂದೊಂದ್ಸಲ ಎಕ್ಸಾಮಲ್ಲಿ ಬಂದ್ಬಿಡುತ್ತೆ. ಪ್ರೀವಿಯಸ್ ಇಯರಲ್ಲಿ ತುಂಬ ಹಳೆ ವರ್ಷದಲ್ಲಿ ಕೇಳಿದೆ ನಾವು ಒಂದೆರಡು ಪ್ರಶ್ನೆ ಇದ್ರ ಬಗ್ಗೆ. ಅದಕ್ಕೆ ಕ್ಷಳ ಅಂದರೆ ಏನು ಅಂದರೆ, ಸಂಸ್ಕೃತದ ಲಾ ಆಕಾರಕ್ಕೆ ಬದಲು ಕನ್ನಡದಲ್ಲಿರ್ತಕ್ಕಂಥ ಲಾ ಆಕಾರನ ಯೂಸ್ ಮಾಡ್ತೀವಿ ಸರ್, ಅದನ್ನ ಕ್ಷಳ ಅಂತ ಕರಿತೀವಿ. ಕೆಳಗಿನವುಗಳಲ್ಲಿ ಯಾವುದು ಕ್ಷಳ ಪದಗಳು ಅಂತ ಕೇಳ್ಬೋದು ನಿಮಗೆ, ಓಕೆ. ಜಲ ನ ಜಳ ಅಂತ ಕರಿತೀವಿ, ಮಂಗಲ ನ ಮಂಗಳ ಅಂತ ಕರಿತೀವಿ, ಪಿಂಗಲ ಅಂತ ಸಂಸ್ಕೃತದಲ್ಲಿರೋದನ್ನ ಪಿಂಗಳ ಅಂತ ಕನ್ನಡದಲ್ಲಿ ಕರಿತೀವಿ. ಅಂದರೆ ಲಾ ಬದಲು ಳ, ಅದನ್ನ ಕ್ಷಳ ಅಂತ ಕರಿತೀವಿ. ಅದೇ ಥರ ರಳ ಅಂದರೆ ಏನು ಅಂದರೆ, ಹಳೆಗನ್ನಡ ವರ್ಣಮಾಲೆಯಲ್ಲಿದ್ದ ಈ ರೀತಿ ಹಳೆಗಳನ್ನಾದ ವರ್ಣಮಾಲೆಯಲ್ಲಿ ಇತ್ತು ನಮಗೆ, ಅದನ್ನು ರಳ ಅಂತ ಕರಿತೀವಿ. ಆ ಖಾರವನ್ನು ನಾನು ರಳ ಅಂತ ಕರಿತೀವಿ ಸರ್. ಹಳೆಗನ್ನಡದಲ್ಲಿ ನೋಡಿ, ಸುಣ್ ಅಂತಿರ್ತಾರೆ, ಇಣ್ಣ ಅಂತ ಕರೀತಾರೆ, ರ್ ಅಂತ ಕರೀತಾರೆ, ಓಕೆ, ಉಚ್ಚಾರಣೆ ಕತೆ ಬಿಡಿ, ಓಕೆ. ಹಳೆಗನ್ನಡದಲ್ಲಿ ಈ ರೀತಿ ಪದ ಇದನ್ನು ಬರೋದನ್ನ ರಳ ಅಂತ ಕರಿತೀವಿ, ಅದನ್ನ ನಾವು ಸರದಿ ಅಂತ ಬರೀಬೋದು, ಓಕೆ. ಅದೇ ರೀತಿ ಕುಳ ಅಂತಂದ್ರೆ ಏನು ಅಂದರೆ, ಕನ್ನಡ ವರ್ಣಮಾಲೆ ಸಹಜವಾಗಿರುವ ಳ ಆಕಾರವನ್ನು ಕುಳ ಅಂತ ಕರಿತೀವಿ. ಸಹಜವಾಗಿರ್ತಕ್ಕಂಥದ್ದು, ಈಗ ಲಾ ಬದಲು ಳ ಕಳೆದ್ರೆ ಅದು ಕ್ಷಳ ಆಗುತ್ತೆ. ಅದೇ ಕನ್ನಡ ವರ್ಣಮಾಲೆಯಲ್ಲಿ ಳನ ಕಾರವನ್ನು ಕುಳ ಅಂತಲೇ ಡೈರೆಕ್ಟಾಗಿ ಕರಿತೀವಿ. ಈಗ ಎಳ ಅಂದರೆ ಏನಪ್ಪ ಅಂದರೆ ಚಿಕ್ಕ, ಎಳೆ ಎಳೆ ಎಳಸು ಅಂತ ಕರೆಯಲ್ವ, ಅಂದರೆ ಇನ್ನು ಬಲ್ತಿಲ್ಲ ಅಂತ, ಚಿಕ್ಕದು ಅಂತ ಬಲ್ತಿಲ್ಲ ಅಂತ, ಎಳ ಅಂದರೆ ಚಿಕ್ಕ, ಕಳಿ ಅಂದರೆ ಪಕ್ವವಾಗು ಅಂತೇಳಿ. ಸೊ ಅಂದರೆ ಕನ್ನಡದಲ್ಲಿರ್ತಕ್ಕಂಥ ಳ ಆಕಾರವನ್ನು ನಾವು ಕುಳ ಅಂತ ಕರಿತೀವಿ. ಹಾಗೆ ರೇಫಾ ಮತ್ತು ಷಟಕ ರೇಫಾ ಇದು ಬೇಕಾಗಿಲ್ಲ, ಬಟ್ ನೋಡೋಣ, ಒಂದ್ಸಲ ನೋಡ್ಕೊಂಬೋಣ ಏನು ಅಂತ. ಕನ್ನಡ ವರ್ಣಮಾಲೆ ಸಹಜವಾಗಿರುವ ರ ಆಕಾರವನ್ನು ಈಗ ಹೆಂಗೆ ಳ ಆಕಾರವನ್ನು ಕುಳ ಅಂತ ಕರಿತೀವಿ, ಅದೇ ರ ಆಕಾರವನ್ನು ರೇಫಾ ಅಂತ ಕರಿತೀವಿ ಸರ್. ಈಗ ಏರು ರ ಆಕಾರ ಇದೆ, ಏರು ಹತ್ತು ಅಂತ ಅರ್ಥ ಅಲ್ಲಿಗೆ, ಅರಿ ಅಂದರೆ ತಿಳಿ ಅಂತ ಅರ್ಥ, ಮೊರೆ ಪ್ರಾರ್ಥನೆ ಅಂತ ಅರ್ಥ, ರೇಕಾರ ರ ಆಕಾರ ಇದೆ, ತೊರೆ
ಹೊಳೆ ಅಂತ ಅರ್ಥ ನಮಗೆ, ತೊರೆ ಬಂತು ಹೊಳೆ ಬಂತು ಅಂತ ಹೇಳ್ತೀವಿ. ಸೊ ಈ ರೀತಿ ಬರ್ತಕ್ಕಂಥದ್ದು ನಾವು ರೇಫಾ ಅಂತ ಕರಿತೀವಿ. ಅದೇ ಥರ ಶಟಕ ರೇಫಾ ಅಂತಂದರೆ ಏನು ಅಂದರೆ, ಇದು ಸೇಮ್ ಹಳೆಗನ್ನಡದಲ್ಲಿ ಬಂಡಿಯಾಕಾರದಾಗಿ, ಹಿಂಗೆ ನೋಡಿ ಬಂಡಿಯಾಕಾರದಲ್ಲಿದೆ ಅಲ್ವಾ, ಹಿಂಗೆ ಬಂಡಿಯಾಕಾರದಲ್ಲಿ ಇರ್ತಕ್ಕಂಥ ಅಕ್ಷರ, ಈ ಕಾರವನ್ನು ನಾವು ಶಟಕ ರೇಫಾ ಅಂತ ಕರಿತೀವಿ. ನೋಡಿ ಆ ಒಂದು ಅಕ್ಷರ ಇರೋದನ್ನ ಗಾಯ, ಆ ಇದನ್ನು ಏನಂತ ಕರಿತೀವಿ ಅಂತ ಉಚ್ಚಾರಣೆ ನಂತರ ನಿಜ ನನಗೆ ಗೊತ್ತಾಗ್ತಾಯಿಲ್ಲ, ಹಳೆಗನ್ನಡ ಓದಬೇಕು ಚೆನ್ನಾಗಿ. ಓಕೆ ನೋಡೋಣ, ಅದನ್ನು ತಿಳಿಸಿ ನಾನು ತಿಳಿಸ್ಕೊಡ್ತೇನೆ ಮುಂದೆ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ. ಸೊ ಅದರಿಂದ ಇದು ಇಷ್ಟು ಇಂಪಾರ್ಟೆಂಟ್ ಅಲ್ಲ, ಷಟಕ ರೇಫಾ ರೇಫಾ ಇಂಪಾರ್ಟೆಂಟ್ ಅಲ್ಲ, ಬಟ್ ಷಳ ರಳ ಕುಳ ಬಗ್ಗೆ ಎಕ್ಸಾಂಪಲ್ ಬರುತ್ತೆ. ಸೊ ಅದಕ್ಕೆ ಈ ಮೂರು ಅಂತ ಇಂಪಾರ್ಟೆಂಟ್. ಷಳ ರಳ ಅಂದರೆ ಏನಿಲ್ಲ, ಹಳೆಗನ್ನಡದ ಈ ಆಕಾರವನ್ನು ರಳ ಅಂತ ಕರಿತೀವಿ, ಸುಣ್ಣಂತಿರೋದು ಸರದಿ ಅಂತ ಬರೀಬೋದು, ಕುಳ ಅಂದರೆ ಲಾ ಆಕಾರವನ್ನು ಕುಳ ಅಂತ ಕರಿತೀವಿ, ಲಾ ಬದಲು ಲಾ ಬರೆಸಿದ್ರೆ ಕ್ಷಳ ಅಂತ ಕರಿತೀವಿ. ಸೊ ಉದಾಹರಣೆಗಳು ಕೂಡ ಇದೆ. ದಿಸ್ ಇಸ್ ಮೋರ್ ದನ್ ಎನಫ್. ಓಕೆ, ಇಸ್ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬರ್ಗಳನ್ನು ಸಬ್ಸ್ಕ್ರೈಬ್ ಸ್ನೇಹಿತರೆ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ನೆಕ್ಸ್ಟ್ ನಾನು ಚಾಪ್ಟರ್ 4 ಇನ್ನೂ ಒಂದಷ್ಟು ನಾನು ನಿಮಗೆ ಪ್ರಶ್ನೋತ್ತರ ಮುಖಾಂತರ ಈ ವ್ಯಾಕರಣನ ರಿವಿಷನ್ ಮಾಡೋಣ, ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ಗೆ FDA SDAಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.